ಏನು ಟಿ ಎಚ್ ಎಸ್ ತಾಲೂಕಾ ಆರೋಗ್ಯ ಅಧಿಕಾರಿಗಳಂತ ಡಾಕ್ಟರ್ ಶಿವಕುಮಾರ್ ಅವರ ಟೀಮ್ ಏನಿದೆ ನಾವೆಲ್ಲ ಅವರ ಮುಂದಾಳತ್ವದಲ್ಲಿ ಸರ್ ತಹಸೀಲ್ದಾರ್ ಸರ್ ಮತ್ತು ಯುವ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ಎಂಟೈರ್ ಹಡಗಲಿ ತಾಲೂಕಿನಲ್ಲಿ ಈಗ ಪ್ರೆಸೆಂಟ್ ಇವತ್ತಿನ ಡೇಟ್ವರೆಗೂ 123 ಕೇಸು ನಮಗೆ ಸಿಕ್ಕಿದ್ವು ಅದರೊಳಗಡೆಗೆ 66 ಈಗ ಹೋಮ್ ಕ್ವಾರಂಟೈನ್ ಮಾಡಿದ್ವಿ 8ನ್ನ ಹಡಗಲಿ ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ವಿ ಅದರಲ್ಲಿ 4 ಇದುವರೆಗೂ ಡೆತ್ ಆಗಿದ್ದಾರೆ ಆಮೇಲೆ ಹಡಗಲಿ ತಾಲೂಕಿನ 4 ಕೇಸ್ಗಳು ಹರ್ಪಳ್ಳಿಯ MMDCR ಏನು ಹಾಸ್ಟೆಲ್ ಇದೆ ಅದು ಕೋವಿಡ್ ಕೇರ್ ಸೆಂಟರ್ ಅಂತ ಇದೆ ಹರ್ಪಳ್ಳಿ ಮಾಚೇಲಿಯಲ್ಲಿ ಅಲ್ಲಿ 4 ಕೇಸ್ ಇದ್ದಾವೆ ಹಾಗೆಯೇ ಡಿಸ್ಚಾರ್ಜ್ ಟೋಟಲ್ ಮನ್ನೆ ಫಸ್ಟ್ ಡೇ 3 ಮತ್ತೆ ಎರಡನೇ ದಿನ 6 ಕೇಸ್ ಅನ್ನು ನಮ್ಮ ಹಡಗಲಿ ಕೋವಿಡ್ ಕೇರ್ ಸೆಂಟರ್ ಇಂದ ಮಾಡಿದ್ವಿ ಟೋಟಲ್ ಈಗ ಸಕ್ರಿಯವಾಗಿ ಎಂಟೈರ್ ಹಡಗಲಿ ತಾಲೂಕಲ್ಲಿ 83 ಕೇಸಸ್ ನಾವು ಆಂಟಿಟಿಟಿ ಮಾಡಿದ್ವಿ ಹೋಮ್ ಐಸೋಲೇಷನ್ ಮಾಡಿದ್ವಿ ಸೋ ಹೆಚ್ಚಾನ ಹೆಚ್ಚು ಹಡಗಲಿ ತಾಲೂಕು ಟೌನ್ ಅಲ್ಲೇ ಇರೋದ್ರಿಂದ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿರು ದಿನನಿತ್ಯ ಸಾಧ್ಯವಾದರೆ ಒಂದಿನ ಬಿಟ್ಟು ಒಂದಿನ ಆಲ್ಟರ್ನೇಟಿವ್ ಎ ಸಿಂಪ್ಟಮ್ಟಿಕ್ ಇದ್ದಾರೆ ಎಲ್ಲರೂ ಅವರು ಒಂದಿನ ಬಿಟ್ಟು ಒಂದಿನ ಆಲ್ಟರ್ನೇಟಿವ್ ಅಲ್ಲಿ ನಮ್ಮದೇ ಆದಂತ ಟೀಮ್ ಬೆಳಗ್ಗೆ ಒಂದು ಟೀಮು ಇವ್ನಿಂಗ್ ಒಂದು ಟೀಮು ಹೋಗಿ ಅವರ ಎಲ್ಲಾ ಆರೋಗ್ಯ ತಪಾಸಣೆ ಮಾಡಿ ಆರೋಗ್ಯ ಮಾಹಿತಿಯನ್ನು ಕಲೆ ಹಾಕಿ ಜಿಲ್ಲೆಗೆ ಮತ್ತು ತಾಲೂಕಿಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಕೊಡ್ತಾರೆ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಸಾಲಗೇರಿ ಅವರು ನೀಡ್ತಾ ಇದ್ದಾರೆ ಸರ್ ಈಗಾಗಲೇ ಡೆತ್ ಆಗಿರ್ತಕ್ಕಂಥದ್ದು 4 ಅಂತ ಹೇಳಿ ತಾವು ಅಂಕೆ ಸಂಖ್ಯೆಗಳನ್ನು ಕೊಟ್ಟಿದ್ದೀರಿ ಇದಕ್ಕಿಂತ ಬೇರೆ ಡಿಸೀಸಸ್ ಗಳಿತ್ತಾ ಅಥವಾ COVID-19 ಅವರು ಮೃತಪಟ್ಟಿರತಕ್ಕಂತ ಸರ್ ಅವರು ಫಸ್ಟ್ ನಮ್ಮ ಹಾಸ್ಪಿಟಲ್ ಕೋವಿಡ್ ಕೇರ್ ಸೆಂಟರ್ ಇನ್ ಹಡಗಲಿ 100 ಬೆಡ್ ಹಾಸ್ಪಿಟಲ್ ಗೆ ಬಂದಾಗ ಅವರು ಕೆಮ್ಮು ಶೀತ ನೆಗಡಿ ಅಂತ ಇದ್ದವು ಸಾರಿ ಕೇಸ್ ಒಳಗಡೆ ಅವರನ್ನ ಐಡೆಂಟಿಫೈ ರ್ಯಾಪಿಡ್ ಕಿಟ್ ಮೆಥಡ್ ಅಲ್ಲಿ ಸೋ ಅವರ ಹಿಸ್ಟರಿನ ತಂದುಕೊಂಡಾಗ ಕೆಲವೊಂದು ಕೇಸಸ್ ಬಹಳ ದಿನಗಳಿಂದ ಸಫರ್ ಆಗ್ತಿದ್ರು ಕೆಮ್ಮು ನೆಗಡಿ ಜ್ವರ ಆಮೇಲೆ ಕೆಲವೊಂದು ಮೊನ್ನೆ ಆದಂತ ಕೇಸಸ್ ಆಲ್ಮೋಸ್ಟ್ ಆಲ್ 15 ಡೇಸ್ ಫೀವರ್ ಹಿಸ್ಟರಿ ಹೇಳ್ತಾ ಇದ್ರು ಸೋ ಈ ರೀತಿಯಾದಂಥ ಲಕ್ಷಣಗಳಿದ್ವು ಅದರಲ್ಲಿ ಡೆತ್ ಆಗಿದೆ ಇನ್ನೊಂದು ಬಂದ್ಬಿಟ್ಟು ಸೋಗಿ ಇದು ಉತ್ತಂಗಿ ಇದೊಂದು ಹುಡುಗಿ 12 ವರ್ಷದ ಶಿ ವಾಸ್ ಅಂಡರ್ ಟ್ರೀಟ್ಮೆಂಟ್ ಕಾರ್ಡಿಯಕ್ ಇನ್ ಕೇಸ್ ಮೇಲೆ ಟ್ರೀಟ್ಮೆಂಟ್ ಮೇಲಿದ್ಲು ರಕ್ತವಾಂತಿ ಅಂತೇಳಿ ಸುಮಾರು 10 ದಿನಗಳ ಮುಂಚೆ ಸಾವಿಗಿಂತ 10 ದಿನ ಮುಂಚೆ ವಿಮ್ಸಲ್ಲಿ ಅಡ್ಮಿಟ್ ಆಗಿತ್ತು ಸೊ ಆ ಟ್ರೀಟ್ಮೆಂಟ್ ಇರಬೇಕಾದ್ರೆ ಕಂಟಿನ್ಯೂ ಬ್ಲಡ್ ವಾಮಿಟಿಂಗ್ ಇತ್ತು ನಂತರ ಕೋವಿಡ್ ಕೇರ್ ಸೆಂಟರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಅಂತ ಬಂತು ಆನ್ಲೈನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 2 ಸಲ ಅದು ಸಹ ಡೆತ್ ಆಗಿತ್ತು ಸರ್ ಒಟ್ಟಾರೆ COVID-19 ಎನ್ನುವಂಥದ್ದು ಬಂದಾಗ ಮುಂಜಾಗ್ರತಾ ಕ್ರಮಗಳನ್ನು ಸಾರ್ವಜನಿಕರು ಏನು ಮಾಡ್ಕೋಬಹುದು ಅಥವಾ ಇದು ಒಂದು ಕಡೆ ಹ್ಯುಮ್ಯಾನಿಟಿ ಅಂತ ಹೇಳ್ತೀರಿ ಒಂದು ಕಡೆ ಆತ್ಮಸ್ಥೈರ್ಯ ಅಂತಲೂ ಕೂಡ ಹೇಳ್ಬೋದಾ ಹೌದು ಸರ್ ಈಗ ಆಲ್ರೆಡಿ ನಮ್ಮ ತಾಲೂಕು ದಂಡಾಧಿಕಾರಿ ಇದ್ದಂಗೆ SMS ನಾನು ಭಾಳ ಇಂಪಾರ್ಟೆಂಟ್ ಅಲ್ಲಿ ಕೈಯನ್ನು ತೊಳೆದು ಅವಾಗವಾಗ ಸ್ಯಾನಿಟೈಸ್ ಯೂಸ್ ಮಾಡಿ ಇದು ಮಾಡೋದು ಹಾಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ಮತ್ತು ಮಾಸ್ಕನ್ನು ಬಳಸೋದು SMS ಕಂಪಲ್ಸರಿ ಮಾಡೋದ್ರಿಂದ ನಾವು ಈ ಕೋವಿಡ್ ವಿರುದ್ಧ ಹೋರಾಡಲಿಕ್ಕೆ ಜಯಪಡಿಸ್ತೀವಿ ಈಗಾಗಲೇ ನಮ್ಮ ಜೊತೆಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ ಸರ್ ಈಗಾಗಲೇ COVID-19 ಎನ್ನುವಂಥದ್ದು ಒಂದು ಹೆಮ್ಮಾರಿ ಎನ್ನುವಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತದೆ ಇದನ್ನು ಆತ್ಮಸ್ಥೈರ್ಯವನ್ನು ಅಂದರೆ ಜನರಲ್ಲಿ ಜಾಗೃತ ಕಾರ್ಯಕ್ರಮಗಳ ಜೊತೆಗೆ ಆತ್ಮಸ್ಥೈರ್ಯವನ್ನು ಮೂಡಿಸಲಿಕ್ಕೆ ತಾವೇನಾದರೂ ಜಾಗೃತ ಕಾರ್ಯಕ್ರಮಗಳನ್ನು ಮಾಡ್ಕೋಬೋದಲ್ಲ ಮಾಡಿದರೆ ಇಲ್ಲಿವರೆಗಾದರೂ ಈ ಬಗ್ಗೆ ನಮ್ಮ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ಮಾಡಿಬಿಟ್ಟು ಗ್ರಾಮ ಮಟ್ಟದಲ್ಲಿ ನಾವು ಗ್ರಾಮ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡಿದ್ದೀವಿ ಅಲ್ಲಿ ಇರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಸ್ಥಳೀಯವಾಗಿರ್ತಕ್ಕಂಥ ಯಾರಾದರೂ ಆಸಕ್ತ ಕೊರಿಯರ್ಸ್ ಏನೋ ಸ್ವಯಂ ಸೇವಕರು ಅವರ ಒಂದು ಸಹಾಯದೊಂದಿಗೆ ಮನೆ ಮನೆಗೆ ಭೇಟಿ ಮಾಡಿ ಒಂದು ಕರಪತ್ರಗಳನ್ನು ಹಂಚಿದ್ದೀವಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ಹಾಗೆ ಪ್ರತಿ ವಾರ ಒಂದೊಂದು ದಿನದಲ್ಲಿ ಮನೆಗೆ ಸಂಜೆ ಕಾಂಟ ಮೂಡಿಸೋ ಮೂಲಕ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಒಟ್ಟಿನಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಅವರ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಕೊಡಿದ್ವಿ ಈ ನಡುವೆಯೂ ಸಹ ಅವರಿಗೆ ದಿನನಿತ್ಯವಾಗಿ ಏನೆಲ್ಲ ಬೇಕು ಇವನ್ನು ಕೆಲಸಕ್ಕೆ ಹೋಗೋಕ್ಕೆ ಅವಕಾಶವೂ ಇದೆ ನರೇಗಾದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೋಡಿದಾಗ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಹಳ್ಳಿಗಳಲ್ಲಿ ಒಂದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಇತ್ತೀಚಿನ ದಿನದಲ್ಲಿ ಹೆಚ್ಚು ಇದು ಪ್ರಚಾರ ಆಗ್ತಾ ಇದು ಪ್ರಮುಖವಾಗಿ ಹರಡ್ತಾ ಇರೋದ್ರಿಂದ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಹೇಳೋದಿಷ್ಟೇ ಗ್ರಾಮೀಣ ಮಟ್ಟದಲ್ಲೇ ಆಗಲಿ ಅಥವಾ ನಗರದಲ್ಲಾಗಲಿ ನಾವು ಆ ಕೊರೋನಾದಿಂದ ಯಾವುದೇ ಔಷಧಿ ಇಲ್ಲದೆ ಇದ್ರ ಚಿಂತೆಲ್ಲ ಸಾಮಾಜಿಕ ಅಂತರವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಪ್ರತಿನಿತ್ಯ ಮಾಸ್ಕನ್ನು ಬಳಸೋದ್ರಿಂದ ನಾವು ಹೇಗೆ ರೋಗದಿಂದ ಮುಕ್ತರಾಗ್ಬೋದು ಸ್ಯಾನಿಟೈಸರ್ ಮಾಡೋದ್ರಿಂದ ಟೋಟಲಿ ಹೇಳೋವಾಗಿ SMS ನಾವು ಎಲ್ಲರೂ ಪಾಲನೆ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ ಇದೆ ಮತ್ತು ಹೆಚ್ಚು ಹೆಚ್ಚು ನಾವು ಪತ್ರಿಕಾ ಮಾಧ್ಯಮದವರಾಗಲಿ ಮತ್ತು ಮಾಧ್ಯಮದವರಾಗಲಿ ಹೆಚ್ಚು ಇದ್ರ ಬಗ್ಗೆ ತಿಳುವಳಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಅವ್ರಿಗೂ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ಶತಾಯಿಷಿಯಾಗಿ ಒಂದು ರೋಗದಿಂದ ಮುಕ್ತರಾಗಿ ಬಂದಿರತಕ್ಕಂಥ ಅಜ್ಜಿಗೂ ಸಹ ನಾನು ಶುಭಾಶಯವನ್ನು ಹೇಳೋಕ್ಕೆ ಈ ಒಂದು ಸಂದರ್ಭವನ್ನು ಬಳಸ್ಕೊತಾರೆ ಇಲ್ಲಿವರೆಗೂ ಕೂಡ ಕೊರೋನಾ ಎನ್ನುವಂತಹ ಮಹಾಮಾರಿಯ ಹಿನ್ನೆಲೆಯಲ್ಲಿ ಆತ್ಮಸ್ಥೈರ್ಯ ಮತ್ತು ಅವರಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ಸ್ಗಳನ್ನು
ಜಾಸ್ತಿ ಏನನ್ನೇ ಮಾಡಲಿಕ್ಕೆ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅನ್ನುವಂಥ ಆಶಯವನ್ನು ಕೊಟ್ಟಂತಹ ಶ್ರೀ ಸೋಮಶೇಖರ್ ಸರ್ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಮತ್ತು ಅಗಲೆರಡು ದುಡಿಯುವಂಥ ಚೀಫ್ ಆಫೀಸರ್ ವಿರಣ ಸರ್ ಆಗಿರ್ಬೋದು, ಹಾಗೆಯೇ ನಮ್ಮ ಉಮೇಶ್ ಸರ್ ಆಗಿರ್ಬೋದು, ಎಲ್ರಿಗೂ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಬಳಗದ ವತಿಯಿಂದ ಧನ್ಯವಾದಗಳು. ಸರ್, ಚೀಫ್ ಆಫೀಸರ್ ಸರ್, ಸರ್ ನೀವು ಟೌನ್ಯಾಗ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೀರಿ, ಯಾವ ಏರಿಯಾವನ್ನು ನೀವು ಈಗ ಸೀಲ್ ಡೌನ್ ಮಾಡಿದ್ದೀರಿ, ಒಂದೆರಡು ಮಾತನ್ನು ಹೇಳಿ ಸರ್. ಪಾಸಿಟಿವ್ ಕೇಸ್ ಅಂತ ಐಡೆಂಟಿಫೈ ಆದಮೇಲೆ ಆ ಏರಿಯಾನ ಸೀಲ್ ಡೌನ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ಪ್ರೇನು ಮಾಡಿಸ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಏನು ಕೆಲಸ ಇದೆ ಸೀಲ್ ಡೌನ್ ಏರಿಯಾದಲ್ಲಿ ಕಂಪಲ್ಸರಿ ಡೈಲಿ ಮಾಡ್ತಾ ಇದ್ದೀವಿ. ಹಾಗೂ ಮತ್ತು ಅದು ಅವೇರ್ನೆಸ್ ಮೂಡಿಸ್ಲಿಕ್ಕೆ ವಾರ್ಡ್ ಮಟ್ಟ ಮತ್ತು ಬೂತ್ ಮಟ್ಟ ತಂಡಗಳನ್ನು ಕೂಡ ರಚಿಸಿದ್ದೀವಿ. ಮೊನ್ನೆ ಇದು 20ನೇ ತಾರೀಕು ಆನ್ಲೈನ್ ಟ್ರೈನಿಂಗ್ ಕೂಡ ಅವ್ರಿಗೆ ಆಯಿತು. ಈಗ ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇದೆ. ಓಕೆ ಸರ್, ಧನ್ಯವಾದಗಳು. ನಮ್ಮ ಹೂವಿನ ಅಡಗಲಿಯಲ್ಲಿ ಶತಾಯಿಸಿ ಅಜ್ಜಿಯ ಒಂದು ರಿಕವರಿ ಏನಾಗಿದೆ, ಇದು ನಮ್ಮೆಲ್ಲ ಮಲ್ಲಿಗೆನಾಡು ಹೂವಿನಡಗಲಿಯ ಜನರಿಗೆ ಸ್ಪೋರ್ಟಿವ್ ಆಗಲಿ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಕಾರ್ಯಕ್ಕೆ ಸಿಕ್ಕಂಥ ಜಯ ಆಗಲಿ ಅಂಥೇಳಿ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಿಮ್ಮೆಲ್ಲರಿಗೂ ಕೂಡ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಶತಾಯಿಷಿ ಅಜ್ಜಿಯ ಫ್ಯಾಮಿಲಿಗೂ ಕೂಡ ಅಜ್ಜಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ನ್ಯೂಸ್ ಪೇಪರ್ ಎಲ್ಲರಿಗೂ ಸಂತೋಷದ ವಿಷಯ. ನಾನು ಹೇಳ ಸಾರ್ವಜನಿಕರಿಗೂ ಎಲ್ಲರಿಗೂ ಹೇಳೋಕ್ಕೆ ಒಂದು ಇಷ್ಟಪಡ್ತೇನೆ. ಆ ಅಜ್ಜಿಗೇ ಆ ರೀತಿ ಹ್ಯುಮಿನಿಟಿ ಪವರ್ ಇದೆ ಅಂದಮೇಲೆ ನಮಗೂ ಹ್ಯುಮಿನಿಟಿ ಪವರ್ ನಮ್ಮಲ್ಲಿ ಇದೆ. ಅದನ್ನೇ ನಾವು ನಮ್ಮಿಂದಲೇ ನಾವೇ ಕಾಪಾಡ್ಕೋಬೇಕು. ಇಷ್ಟೇ SMS ಮೂಲಕ ನಾವು ಇದನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದು ಬಿಟ್ಟರೆ ಇದು ಈ ಒಂದು ರೋಗದಿಂದ ಗುಣಮುಖರಾಗಿ ಬಂದೇ ಬರ್ತಾರೆ ಅನ್ನೋದಕ್ಕೆ ಈ ಅಜ್ಜಿನೇ ಕಾರಣ ಆಗ್ತದೆ. ಹೀಗಾಗಿ ಯಾವುದೇ ರೀತಿಯಿಂದ ಯಾವುದೋ ಸಾರ್ವಜನಿಕರು ಭಯಪಡದೇನೆ ಧೈರ್ಯವಾಗಿ ಈ ರೋಗನ ಎದುರಿಸಿದೆ ಅಂತಂದೇಳಿ ಈ ಮೂಲಕ ಸಾರ್ವಜನಿಕರು ನನ್ನಿಂದ ಒಂದು ವಿನಂತಿ ಇದೆ. ಥ್ಯಾಂಕ್ ಯು ವೆರಿ ಮಚ್.